ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಹಣ್ಣನ್ನು ಬಿಡಿಸ್ತಾ ಇದ್ದೀನಿ. ಈ ಹಣ್ಣು ಬಂದುಬಿಟ್ಟು ತಾಟ್ನಿಂಗು ಹಣ್ಣು ಅಂತಾರೆ. ತಾಳೆಹಣ್ಣು ಹಾಗೆ ತಾಟ್ನಿಂಗು ಅಂತ ಕರೀತಾರೆ. ನಿಮ್ಮ ಕಡೆ ಏನು ಕರೀತಾರೆ ಅಂತ ಗೊತ್ತಿಲ್ಲ. ಈ ಹಣ್ಣು ನಿಮಗೆ ಗೊತ್ತಿರ್ಬೋದು ಅಂದ್ಕೊತೀನಿ. ನನಗಂತೂ ತುಂಬಾ ಇಷ್ಟ. ಸಮ್ಮರ್ ಬಂದಿದೆ ಅಂದರೆ ಎಲ್ಲೆಲ್ಲೂ ಸಿಗುತ್ತೆ. ಇಲ್ಲಿ ಎಲ್ಲಿ ನೋಡಿದ್ರು ಈ ಎಣ್ಣೆ ಸೇಮ್ ಎಳನೀರು ಹೇಗಿರುತ್ತೆ, ಗಂಜಿ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ. ಇದ್ರ ತಿನ್ನೋದ್ರಿಂದ ನಮಗೆ ಬೆನಿಫಿಟ್ಸ್ ಎಷ್ಟಿದೆ ಗೊತ್ತಾ? ಮೇನ್ ಇದು ಸಮ್ಮರಲ್ಲೇ ಸಿಗೋದು. ಸಮ್ಮರಲ್ಲಿ ತುಂಬಾ ಒಳ್ಳೆಯದು. ಈ ಬಿಸಿಗೆ ಇಷ್ಟು ಬಿಸಿ ಇದ್ದರೆ ನಮ್ಮ ಬಾಡಿ ತಡ್ಕೋಬೇಕಲ್ವಾ? ಈ ಥರ ಇದ್ದಾಗ ಇಂಥ ಹಣ್ಣುಗಳಾಗಿರ್ಬೋದು, ಎಳ್ನೀರಾಗಿರ್ಬೋದು ನೀವು ಕುಡಿಬೇಕು, ತಿನ್ನಬೇಕು. ತುಂಬಾ ಬೆನಿಫಿಟ್ಸ್ ಇದೆ. ಕಾನ್ಸ್ಟಿಪೇಷನ್ ಇರೋರಿಗೆ, ಇಂಡೈಜೆಷನ್ ಇರೋರಿಗೆ, ಮತ್ತು ಸುಸ್ತು ಅನ್ನೋರಿಗೆ, ಹಾಗೆ ಶಕ್ತಿನೇ ಇಲ್ಲ ಅನ್ನೋರಿಗೆ ಇದು ತುಂಬಾ ಬೆನಿಫಿಟ್. ಆದಷ್ಟು ಸಮ್ಮರಲ್ಲಿ ಹಣ್ಣು ತಿನ್ನಿ. ಸೀಸನ್ ಫ್ರೂಟ್ಸ್ ಏನೇನಿದೆ ಅದೆಲ್ಲ ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ತಿಂತಾ ಇದ್ದೆ, ಹಾಗೆ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ. ಇದನ್ನು ತಿಂದು ಹಾಗೆ ತಿಂಡಿ ಬಂದುಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ನಮ್ಮ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನನ್ನ ಮಗಳಿಗೆ ಸರಿನ ಮಾಡ್ತಾ ಇದ್ದೀನಿ. ಸರಿಗೆ ಇಲ್ಲಿ ನಾನು ನಿಮಗೆ ಒಂದು ಸ್ಪೂನು ಸರಿ ಹಾಕೊತಾ ಇದ್ದೀನಿ, ಹಾಗೆ ಒಂದು ಸ್ಪೂನು ಡ್ರೈ ಫ್ರೂಟ್ಸ್ ಪೌಡ್ರನ್ನು ಹಾಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಪೌಡ್ರ್ ಯಾವ ರೀತಿ ಮಾಡಿದ್ದೀನಿ ಅಂತ ವೀಡಿಯೋ ಇದೆ, ಚೆಕ್ ಮಾಡಿ. ಹಾಗೆ ಈ ಸಲ ಬೇರೆ ಥರ ಮಾಡಿಕೊಂಡು ನನ್ನ ಮಗಳಿಗೋಸ್ಕರ ಅಂತಂದ್ಬಿಟ್ಟು ಯಾವ ರೀತಿ ಮಾಡಿದ್ದೀನಿ ಅಂತ ಕೊನೆಯಲ್ಲಿ ಹಾಕಿದ್ದೀನಿ ವೀಡಿಯೋನ ನೋಡಿ. ಇತ್ತೀಗ ಒಂದು ಅದು ಸರಿ ಒಂದು ಸ್ಪೂನ್ ಅಂದರೆ ಫುಲ್ ಮಲ್ಟಿಗ್ರೇನ್ ಕಾಳು ಬೇಳೆ ಎಲ್ಲನೂ ಹಾಕಿ ಮಾಡಿರೋ ಅಂಥ ಸರಿ. ಹಾಗೆ ಒಂದು ಸ್ಪೂನ್ ಸರಿನ ಒಂದು ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಇಲ್ಲಿ ಸರಿನ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಸರಿ ಕೊಡೋದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಒಬ್ಬೊಬ್ಬರು ಒನ್ ಇಯರ್ ಕೊಟ್ಟು ಬಿಟ್ಬಿಡ್ತಾರೆ, ಆ ಥರ ಮಾಡೋಕೆ ಹೋಗ್ಬಿಡಿ. ಆಲ್ಮೋಸ್ಟ್ ಅವ್ರು ಎಷ್ಟು ತಿಂತಾರೋ, ಎಷ್ಟು ವರ್ಷದವರೆಗೂ ತಿಂತಾರೋ ಅಷ್ಟು ವರ್ಷದವರೆಗೂ ನೀವು ತಿನ್ನೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ತಿಂದಿಲ್ಲ ಅಂದರೆ ನೀವು ಅದನ್ನು ದೋಸೆ ಥರ ಹಾಕ್ಬಿಟ್ಟಾದರೂ ಕೊಡ್ಬೋದು. ನನ್ನ ಮಗನಿಗೆ ನಾನು ಹಂಗೆ ಮಾಡಿದ್ದು. ಅವ್ನು ಆಲ್ಮೋಸ್ಟ್ ಒಂದೂವರೆ ವರ್ಷ, ಒಂದು ಮುಕ್ಕಾಲು ವರ್ಷ ತಿಂದ, ಆಮೇಲೆ ತಿನ್ನಲಿಲ್ಲ. ಆಮೇಲೆ ನಾನು ದೋಸೆನ ಹಾಕ್ಕೊಟ್ಟು ತಿನ್ನಿಸ್ತಾ ಬಂದೆ. ಹಾಗಾಗಿ 2 ವರ್ಷದವ್ರಿಗೂ ಆಲ್ಮೋಸ್ಟ್ ಎರಡು ವರ್ಷದವರೆಗೂ ಸರಿನ ಅಟ್ಲೀಸ್ಟ್ ದಿನಕ್ಕೆ ಒಂದು ಟೈಮ್ ಆದರೂ ತಿನ್ನಿಸಿ ತುಂಬಾ ಒಳ್ಳೆಯದು. ತುಂಬಾ ಬೇಳೆ ಕಾಳು ಎಲ್ಲ ಹಾಕಿರ್ತೀವಿ. ಎಷ್ಟು ಐಟಮ್ ಹಾಕಿದ್ದೀವ ಗೊತ್ತಿಲ್ಲ, ಅಷ್ಟು ಐಟಮ್ ಇದೆ ಇದರಲ್ಲಿ. ತುಂಬಾ ಒಳ್ಳೆಯದು, ನಾವು ಸಹ ಕೊಡೋರು ಅಷ್ಟು ಒಳ್ಳೆಯದು. ಹಾಗಾಗಿ ನಾನು ನನ್ನ ಮಗಳಿಗೆ ಡೈಲಿ ಕೊಡ್ತೀನಿ. ಈ ರೀತಿಯಾಗಿ ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ ನಡುವೆ, ಬೆಲ್ಲನೂ ಹಾಕ್ತಾಯಿದ್ದೀನಿ ನಡುವೆ. ಎತ್ತಿ ಕೊಟ್ಟರೆ ತಿನ್ನೋದು ಮಕ್ಕಳು ಒಂಥರ ಸ್ವೀಟ್ ಸ್ವೀಟಾಗಿದ್ದರೆ ಇಷ್ಟಪಟ್ಟು ತಿಂತಾರೆ, ಹಾಗೆ ಕೊಟ್ಟರೆ ತಿನ್ನೋಕ್ಕೋಗಲ್ಲ. ಹಾಗಾಗಿ ನಾನಿಲ್ಲಿ ಬೆಲ್ಲನ ಹಾಕಿ ಈ ರೀತಿಯಾಗಿ ಮಾಡಿ ಕೊಡ್ತಾಯಿದ್ದೀನಿ. ಮನೆಯಲ್ಲೇ ಮಾಡ್ಕೊಳ್ಳಿ ಆದಷ್ಟು ಸರಿನ. ಅಂಗಡಿಯಿಂದ ಇಲ್ಲಿ ಏನೂ ತರಕ್ಕೆ ಹೋಗ್ಬಿಡಿ. ಅವ್ರು ಯಾವ ಕಾಳು ಹಾಕಿರ್ತಾರೋ, ಯಾವ ಕಾಳು ಬಿಟ್ಟಿರ್ತಾರೋ, ಪ್ರಿಸರ್ವೇಟಿವ್ಸು ಎಲ್ಲ ಹಾಕಿರ್ತಾರೆ. ಆದಷ್ಟು ಮನೇಲಿ ಮಾಡಿಟ್ಕೊಂಡು ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಪೌಡ್ರ್ ಆದ್ರೂ ಅಷ್ಟೇ ಮನೇಲೇ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಿರಿ. ತುಪ್ಪ ಹಾಕಿ ಒಳಗೆ ಡೈಲಿನೂ ಒನ್ ಟೈಮ್ ಕೊಡ್ತೀನಿ. ಡ್ರೈ ಫ್ರೂಟ್ಸ್ ಪೌಡರು ತುಂಬಾ ಒಳ್ಳೆಯದು. ನಾನು ಮನೆಯವ್ರಿಗೆ ಎಲ್ಲರಿಗೂ ಸೇರಿ ಮಾಡ್ಕೊತೀನಿ. ಹಾಗಾಗಿ ಇಲ್ಲಿ ತೋರಿಸ್ತೀನಿ ಕೊನೆವರೆಗೂ ವೀಡಿಯೋನ ನೋಡಿ. ಈ ರೀತಿಯಾಗಿ ಬೆಳಗ್ಗೆ ಮಾರ್ನಿಂಗು ತಿಂಡಿ ಈ ರೀತಿಯಾಗಿತ್ತು. ನನ್ನ ಮಗಳಿಗೆ ಮಾರ್ನಿಂಗು ಸರಿನ ಕೊಡ್ತೀನಿ. ಅವಳಿಗೆ ಸರಿನೆಲ್ಲ ತಿನ್ನಿಸಿ ಮತ್ತು ಬೆಳಗ್ಗೆ ಪಾಲಕ್ ಸೊಪ್ಪು ತೊಗೊಂಡಿದ್ದೆ ಮನೆ ಹತ್ರ ಬಂದಿತ್ತು. ಇವತ್ತಿನ ದಿನ ಪಪ್ಪು ಮಾಡಬೇಕಾಗಿತ್ತು, ಬಟ್ ಸಾಂಬಾರಿದೆ. ಹಾಗಾಗಿ ಇವತ್ತಿನ ದಿನ ಯಾವುದೇ ರೀತಿ ಸಾಂಬಾರಿಲ್ಲ. ಮಧ್ಯಾಹ್ನಕ್ಕೆ ರಾತ್ರಿಗೆ ಮಾಡಬೇಕು, ಹಾಗೆ ಸೊಪ್ಪೆಲ್ಲ ಬಿಡಿಸಿಟ್ಬಿಡೋಣ ಅಂತಂದ್ಬಿಟ್ಟು ಕೆಳಗಡೆ ಕುತ್ಕೊಂಡು ಇವನ ನಡುವೆ ಸೊಪ್ಪು ಬಿಡಿಸೋದಕ್ಕೆ ಆಗೋಲ್ಲ. ಮಗಳು ಬಂದುಬಿಟ್ಟು ಎಲ್ಲ ಕಿತ್ತಾಕ್ತಾಳೆ ಯಾಕೆ ಅಂತಂದ್ಬಿಟ್ಟು ಅಲ್ಲೇ ಕಿಚನ್ ಕೌಂಟರ್ ಟಾಪ್ ಮೇಲೆ ಒಂದು ಪೇಪರ್ ಹಾಕ್ಕೊಂಡ್ಬಿಟ್ಟು ಬಿಡಿಸ್ಕೊತಾಯಿನಿ. ಎಲ್ಲ ಬಿಡಿಸಿಟ್ಕೊಂಡ್ಬಿಟ್ರೆ ಬೆಸ್ಟ್, ನನಗೆ ಯಾವಾಗ ಬೇಕು ಅವಾಗ ಸಾಂಬಾರು ಮಾಡ್ಕೊಬೋದು ಅಂತ. ಅವಾಗ ಬಿಡಿಸಿ, ಅವಾಗ ತೊಳೆದು ಮಾಡೋದು ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ಪಾಲಕ್ ಪಪ್ಪು ಅಂದರೆ ಪಾಲಕ್ ಸೊಪ್ಪನ್ನ ಹಾಕಿ ದಾಲ್ ಮಾಡ್ತಾರೆ ನೋಡಿ, ಆಂಧ್ರ ಕಡೆಯೆಲ್ಲ ತುಂಬ ಫೇಮಸ್ಸು. ಆ ಥರ ಗಟ್ಟಿಯಾಗಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಮಧ್ಯಾಹ್ನಕ್ಕೆ ಸದ್ಯಕ್ಕೆ ಮಧ್ಯಾಹ್ನಕ್ಕೆ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ. ಸಾಂಬಾರಿದೆ, ಹಾಗಾಗಿ ಬಿಡಿಸಿ ಎತ್ತಿಟ್ಬಿಡೋಣ ಅಂತಂದ್ಬಿಟ್ಟು. ಇನ್ನು ಸೊಪ್ಪು ಅಲ್ಲೇ ಇಟ್ಟರೆ ಇನ್ನು ಅಲ್ಲೇ ಇರುತ್ತೆ, ಅದು ಯಾವುದೇ ಕಾರಣಕ್ಕೂ ಮತ್ತೆ ಆ ಕೆಲಸ ಮುಟ್ಟೋದಕ್ಕಾಗೋದೇ ಇಲ್ಲ, ಹಾಗೆ ಬಾಡೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಆವಾಗಲಿಂದ ಆವಾಗಲಿಂದ ಆ ಕೆಲಸನ ಮುಗಿಸ್ಕೊಂಬಿಡ್ತೀನಿ. ಒಂದೊಂದ್ಸಲಿ ಹಾಗೆ ಇಟ್ಟು ಒಂದೊಂದ್ಸಲಿ ಬಾಡೋಗ್ಬಿಟ್ಟಿತ್ತು, ಹಾಗಾಗಿ ಹಾಗೆ ಮುಗಿಸ್ಕೊತ. ಇಲ್ಲಿ ಮೊಸರು ಬಕೆಟ್ಗೆ ಹಾಕೋದಕ್ಕೋಸ್ಕರ ಅದರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತಾ ಇದ್ದೀನಿ. ಜಾಗ ಆಗಲ್ಲ ಅಂತ ಅಂದ್ಬಿಟ್ಟು. ನಾವು ಮೊಸರು ನೀರು ಬರ್ತಾರೆ, ಹಸುಗೆ ಆಗುತ್ತೆ. ಎಲ್ಲ ರೀತಿ ಸೊಪ್ಪು ತರಕಾರಿ ನಮ್ಮನೇಲಂತೂ ಫ್ರೂಟ್ಸ್ದು ತರಕಾರಿದು ಎಲ್ಲ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ, ಈ ಜಾಸ್ತಿ ಇದೇ ಇರುತ್ತೆ. ಹಾಗೆ ನೋಡಿ, ಇಲ್ಲಿ ನ್ಯೂಸ್ ಪೇಪರ್ ಮೇಲೆ ಹಾಕಿ ಇಟ್ಕೊಂಡಿದ್ದಕ್ಕೆ ನನ್ನ ಕೌಂಟರ್ ಟಾಪು ನೀಟಾಗಿರುತ್ತೆ. ಇತ್ತೀಚೆಗೆ ಆದಷ್ಟು ಏನಾದರೂ ಮಾಡಬೇಕು ಅಂದರೆ ನೀವು ಒಂದು ಪ್ಲೇಟು ಅಥವಾ ನ್ಯೂಸ್ ಪೇಪರ್ ಹಾಕ್ಕೊಂಡಿರುತ್ತೆ, ಮಾಡೋದ್ರಿಂದ ನಿಮ್ಮ ಕಿಚನ್ ನೀಟಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ನೈಟು ಕುಂಬಳಕಾಯಿ ಸಾಂಬಾರು ಮಾಡಿದ್ದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂಥರ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ಥರ
ಮಾಡಿದೆ, ಸಕ್ಕತ್ತಾಗಿತ್ತು. ಅದಕ್ಕೆ ಹಾಗಾಗಿ ಸಾಂಬಾರು ಬೇಡ ಮಧ್ಯಾಹ್ನಕ್ಕೆ, ನಾನು ನಮ್ಮ ಮಕ್ಕಳಿಬ್ಬರೇ ಅಲ್ವಾ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡೋಕೆ ಹೋಗಲಿಲ್ಲ, ರಾತ್ರಿ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು. ಈಗ ಎಲ್ಲ ಮುಗಿಸ್ಕೊಂಡು ಕೆಲಸ ಕಿಚನ್ನು ಸಹ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ. ನೀಟಾಗಿದೆ ನೋಡಿ ಕಿಚನ್, ನೋಡ್ತಾ ಇರ್ಬೋದು. ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈಗ ಡ್ರೈ ಫ್ರೂಟ್ಸ್ ಪೌಡರ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ತೋರಿಸ್ಕೊಡ್ತಾಯಿನಿ. ಇಲ್ಲಿ ನೋಡ್ಬೋದು ಕಡಲೆ ಬೀಜ, ಹಾಗೆ ಕಡಲೆ ಪಪ್ಪು, ಈ ರೀತಿಯಾಗಿ ಬಾದಾಮಿ, ಗೋಡಂಬಿ, ವಾಲ್ನಟ್, ಹಾಗೆ ಖರ್ಜೂರ, ಏನು ಬೇಕಾದರೂ ನೀವು ಹಾಕೋಬೋದು. ಎಷ್ಟು ಡ್ರೈ ಫ್ರೂಟ್ಸ್ ನಿಮ್ಮಲ್ಲಿ ಸಿಗುತ್ತೋ ಎಲ್ಲನೂ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡಪ್ ಮಾಡಿದ್ದೀನಿ ಕಡಲೆಪಪ್ಪು ಮಗಳಿಗೋಸ್ಕರ. ಕಡಲೆಪಪ್ಪು ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಕ್ಕಳಿಗೆ ಕೊಡೋದಾದರೆ ಆದಷ್ಟು ಕಡಲೆ ಬೀಜ ಕಡಲೆಪಪ್ಪನ್ನ ಹಾಕಿ, ಮೇನು ಬಾದಾಮು, ಗೋಡಂಬಿ, ಪಿಸ್ತಾ, ವಾಲ್ನಟ್, ಖರ್ಜೂರ ಇದನ್ನು ಒಂದು ಆಲ್ಮೋಸ್ಟ್ ಒಂದು ವಾರ ಒಣಗಿಸಿದ್ದೀನಿ ಚೆನ್ನಾಗಿ. ಖರ್ಜೂರ ಒಣಗಬೇಕು ಅಂದರೆ ತುಂಬಾ ದಿನ ಬೇಕು, ಅಷ್ಟು ಬೇಗ ಅದು ಒಣಗಲ್ಲ. ಇನ್ನೊಂದು ನಮ್ಮ ಮನೆ ಹತ್ರ ತುಂಬಾ ಕೋತಿಗಳಿರುತ್ತೆ, ಜಾಸ್ತಿ ಅದು ಒಣಗಾಕೋಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಇಡಬೇಕಾಗಿತ್ತು, ನೋಡ್ಕೋಬೇಕಾಗಿತ್ತು, ಮತ್ತೆ ತಂದು ಒಳಗೆ ಎತ್ತಿಟ್ಬಿಡ್ತಾ ಇದ್ದೆ. ಹಾಗಾಗಿ ನನಗೆ ಒಂದು ವಾರ ಟೈಮ್ ಹಿಡಿತಿದ್ದಿಲ್ಲ ಒಣಗಿಸೋ ಅಷ್ಟರಲ್ಲಿ. ಚೆನ್ನಾಗಿ ಒಣಗಿಸಿದ್ರೆ ಚೆನ್ನಾಗಿ ಪೌಡರ್ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಒಂದು ಸಲ ಹುರ್ಕೊತಾ ಇದ್ದೀನಿ. ಸಪ್ರೇಟ್ ಸಪ್ರೇಟ್ಗೂ ಸಹ ಹುರ್ಕೋಬೋದು. ಇಲ್ಲಿ ಚೆನ್ನಾಗಿ ಒಣಗಿತ್ತಲ್ವ, ಸಪ್ರೇಟ್ ಸಪ್ರೇಟಾಗೆ ಒಣಗಾಕಿದ್ದು. ಈಗ ಒಂದು 2 ಡೇಸ್ ಮಾತ್ರ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ಚೆನ್ನಾಗಿ ಒಣಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಒಣಗಾಕಿದ್ದೆ. ಇವಾಗೆಲ್ಲ ಲೈಟಾಗಿ ಹುರ್ಕೊಂಡು ಈ ರೀತಿಯಾಗಿ ಫಸ್ಟು ಈ ರೀತಿಯಾಗಿ ಜಜ್ಕೋಬೇಕಾಗುತ್ತೆ. ಫಸ್ಟೇ ಪುಡಿ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಪುಡಿ ಆಗೋಲ್ಲ. ಸ್ವಲ್ಪ ರೀತಿಯಾಗಿ ಪುಡಿ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಪೌಡ್ರ್ ಥರ ಆಗುತ್ತೆ, ಇಲ್ಲಾಂದರೆ ಎಣ್ಣೆ ಎಲ್ಲ ಥರ ಬಿಟ್ಕೊಂಡು ಒಂಥರ ಗಟ್ಟಿಗಾಗ್ಬಿಡುತ್ತೆ. ಹಾಗೆ ಮತ್ತೆ ಒಂದು ಜಸ್ಟ್ ಹಿಂಗೆ ನೀವು ಆನ್ ಆ್ಯಂಡ್ ಆಫ್ ಮಾಡಿ ಮಾಡಿ ಸತ್ ಈ ಥರ ಶೇಕ್ ಮಾಡಿ ಮಾಡಿ ನೀವು ಪೌಡ್ರ್ ಮಾಡಬೇಕಾಗುತ್ತೆ. ಅದಕ್ಕೆ ಪೌಡ್ರ್ ಮಾಡಿದ್ರೇ ಆ ಥರ ಪೌಡ್ರ್ ಥರ ಬರೋದು, ಇಲ್ಲ ಅಂತಂದರೆ ಒಂಥರ ಎಣ್ಣೆ ಬಿಟ್ಕೊಂಡು ಒಂಥರ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನಾನು ಈ ರೀತಿಯಾಗಿ ಪೌಡ್ರನ್ನ ಮಾಡ್ಕೊತಾಯಿನಿ, ತುಂಬ ಒಳ್ಳೆಯದು. ಹಾಗೆ ಓಟ್ಸನ್ನು ಸಹ ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಏಲಕ್ಕಿ ಅಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ತಾಯಿದ್ದೀರಂದರೆ ಏಲಕ್ಕಿ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ. ಈ ರೀತಿಯಾಗಿ ನನ್ನ ರೊಟೀನ್ ಇರುತ್ತೆ, ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ಕೊತೀನಿ. ಆದಷ್ಟು ಡ್ರೈ ಫ್ರೂಟ್ಸ್ ಪೌಡ್ರು ಎಲ್ಲರ ಮನೇಲೂ ಮಾಡ್ಕೊಂಡು ಕುಡಿ, ನಾನು ಸಹ ಹಾಲ್ಗೆ ಹಾಕ್ಕೊಂಡು ಕುಡಿತೀನಿ. ತುಂಬಾ ಒಳ್ಳೆಯದು, ತುಂಬಾ ಬೆನಿಫಿಟ್ಸ್ ಇದೆ. ಏನು ತಿಂತೀವೋ ಬಿಡ್ತೀವೋ, ಡ್ರೈ ಫ್ರೂಟ್ಸ್ ಮಾತ್ರ ನಾವು ಬರೀಬಾರ್ದು. ಹಾಗೆ ಇಲ್ಲಿ ನಾನು ಶುಂಠಿ ಪುಡಿನ ಹಾಕ್ಕೊಂಡೆ, ಜೀರ್ಣ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಮಕ್ಕಳು ಕೊಡೋದ್ರಿಂದ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು, ಒಂದು KG ಅಷ್ಟಾಗಿದೆ ನಾನು ಮಾಡಿರೋ ಅಳತೆಯಲ್ಲಿ. ಎಲ್ಲ ಒಂದು 200 ಗ್ರಾಮ್ ಕರೆಕ್ಟಾಗಿ ತರಿಸಿದ್ದೆ. ಎಲ್ಲ ಇಷ್ಟು ಹಾಕೋ ಅಷ್ಟರಲ್ಲಿ 1 KG ಆಯಿತು ಕರೆಕ್ಟಾಗಿ. ಇದಾದರೂ ಆಲ್ಮೋಸ್ಟ್ ನಂಗೆ ಒಂದು ತಿಂಗಳು ಬರುತ್ತೆ, ಒಂದು 20 ಡೇಸು ತಿಂದಂಗೆ, 20 ಡೇಸು ಅಥವಾ 1 ಮಂತ್ವರೆಗೂ ನನಗೆ ಈ ಪೌಡ್ರ್ ಅನ್ನೋದು ಆಗುತ್ತೆ. ನನ್ನ ಮಗನಿಗೂ ಸಹ ಒಂದು ಗ್ಲಾಸ್ ಲೋಟಕ್ಕೆ ಹಾಲಲ್ಲಿ ಮಿಕ್ಸ್ ಮಾಡಿಕೊಡ್ತೀನಿ, ಸಂಜೆ ಟೈಮ್ ಕುಡಿತಾನೆ. ಮತ್ತು ನನ್ನ ಮಗಳಿಗೂ ಒಂದೊಂದ್ಸಲಿ ಹಾಲಲ್ಲಿ ಮಿಕ್ಸ್ ಮಾಡಿ ಬರೀ ಡ್ರೈ ಫ್ರೂಟ್ಸ್ ಪೌಡ್ರನ್ನೇ ಮಾಡಿ ತಿನ್ನಿಸ್ತೀನಿ ಸಂಜೆ ಹೊತ್ತು. ಸ್ವಲ್ಪ ಇನ್ನೂ ಹಾಲು ಕುಡಿಯಲ್ಲ ಅವಳು, ಕುಡಿಯೋಕ್ಕೆ ಬರಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡಿಬಿಟ್ಟು ತಿನ್ನಿಸ್ತೀನಿ. ಈ ಥರ ಒಂದು ಡಬ್ಬ ಚೆನ್ನಾಗಿ ಆರಿಸಿ ರುಬ್ಬಿ ಇದೆಲ್ಲ ಪೌಡ್ರೆಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬಿಟ್ಬಿಡಿ, ಚೆನ್ನಾಗಿ ಆರಿದ ಮೇಲೆ ತಣ್ಣಗಾದಮೇಲೆ ಬಾಕ್ಸ್ಗೆ ಹಾಕಿ ಎತ್ತಿಡಿ. ಈ ಥರ ಮಾಡ್ಕೊಂಡಿದ್ರೆ ಆರಾಮಾಗಿ ಡೈಲಿನ ನಾವು ಮಕ್ಕಳಿಗೆ ಯೂಸ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೋಡಿದ್ರಲ್ಲ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿತ್ತು ಅಂದ್ಬಿಟ್ಟು, ಕೆಲಸಗಳೆಲ್ಲ ಹೇಗಿತ್ತು, ಹೇಗೆ ಮಾಡ್ಕೊಂತ ಅಂದ್ಬಿಟ್ಟು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಮತ್ತು ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ, ಅಲ್ಲವರೆಗೂ ಕಾಯ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್.